ರಾಜ್ಯದಲ್ಲೇ ಮಾದರಿಯಾದ ನಮ್ಮ ಶಿರಾ ನಗರಸಭೆಯ ಅಧ್ಯಕ್ಷ ಅಂಜಿನಪ್ಪ. ಮಾದರಿ ಅಂದ್ರೆ ಯಾವ ವಿಷಯಕ್ಕೆ ಅಂದ್ಕೊಂಡ್ರ? ಹಾಗಾದ್ರೆ ಈ ಸುದ್ದಿಯನ್ನ ಒಮ್ಮೆ ನೋಡಿ. ಕಳೆದ 4 ದಿನದಿಂದ ರಾಜ್ಯಾದ್ಯಂತ ಪೌರ ಕಾರ್ಮಿಕರು ಕಾಯಂ ವೇತನಕ್ಕಾಗಿ ನಡೆಸುತ್ತಿರುವ ಮುಷ್ಕರದಿಂದ ಕಸ ವಿಲೇವಾರಿಯಾಗದೆ ಇರುವುದನ್ನ ನೋಡಿದ ಅಂಜನಪ್ಪರವರು ನಗರಸಭೆಯ ಎಲ್ಲ ಸದಸ್ಯರು ಹಾಗೂ ಪೌರಾಯುಕ್ತರು ಮತ್ತು ಸಿಬ್ಬಂದಿಯ ಸಹಕಾರದೊಂದಿಗೆ ಬೆಳಗ್ಗೆ 5 ಗಂಟೆಯಿಂದ ಸುಮಾರು 9 ಗಂಟೆಯವರೆಗೆ ಪರಕೆ ಹಿಡಿದು ಕಸ ಗುಡಿಸಿ ಸ್ವಚ್ಛತಾ ವಾಹನಕ್ಕೆ ತನ್ನ ತಲೆಯ ಮೇಲೆ ಕಸದ ಚೀಲ ಹೊತ್ತು ವಾಹನಕ್ಕೆ ಹಾಕಿ ಜನಸೇವಕ ಎಂಬ ಪದಕ್ಕೆ ಅರ್ಥಪೂರ್ಣವಾದರು. ಸದಾ ನಗರಸಭೆಯ ಪೌರ ಕಾರ್ಮಿಕರ ಹಿತ ಕಾಯುವ ಅಧ್ಯಕ್ಷರು ಸ್ವಚ್ಛತಾ ವಾಹನ ಚಲಾಯಿಸಿ ನಿಮ್ಮ ಜೊತೆ ನಾನಿದ್ದೇನೆ ಎಂಬ ಭರವಸೆ ಮೂಡಿಸಿದರು. ಹೀಗೆ ಅಧ್ಯಕ್ಷರಾದ ದಿನದಿಂದ ಸದಾ ಜನಪರ ಕೆಲಸ ಮಾಡುತ್ತಿರುವ ಶಿರಾ ನಗರಸಭೆಯ ಅಧ್ಯಕ್ಷರಾದ ಅಂಜನಪ್ಪರವರು ಮಾದರಿ ಎನಿಸಿದ್ದಾರೆ. ದಯಮಾಡಿ ಡ್ರೈವರ್ಗಳು ಸಹ ಅವ್ರಿಗೂ ಸಹ ಕಾಯಂ ಮಾಡಬೇಕು. ಕಸ ಹೊಡಿಯರಿಗೂ ಮತ್ತು ಡ್ರೈವರ್ಗಳಿಗೂ ಹೆಲ್ಪರ್ಗಳಿಗೂ ಏನದಾರಲ್ಲ, ದಯಮಾಡಿ ಸರ್ಕಾರ ಅವ್ರಿಗೂ ಸಹ ಕಾಯಂ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಡ್ರೈವರ್ ಇಲ್ಲದ ಕಾರಣ ನಾವು ಸರ್ ಡ್ರೈವ್ ಮಾಡ್ಕೊಂಬಂದು ಕಸ ಎತ್ತ ವಿಚಾರದಾಗ ನೋಡ್ರಿ, ನಮ್ಮ ನಗರಸಭಾ ಸದಸ್ಯರೆಲ್ಲ ಕಸ ಎತ್ತಿದ್ದಾರೆ. ಹಾಗಾಗಿ ಡ್ರೈವರ್ಗಳಿಗೂ ಕಾಯಂ ಮಾಡಿ ಅವ್ರಿಗೂ ಸಹ ಈ ವಿಚಾರದಲ್ಲಿ ಅವ್ರಿಗೂ ಸಹ ಹೊಟ್ಟೆಗೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸಿದೆ ಅಂತ ಈ ಗೌರ್ಮೆಂಟ್ಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸುರೇಶ್ಗಾರ, ಇವತ್ತು ನಮ್ಮ ಶಿರಾ ನಗರಸಭೆ ಇತಿಹಾಸದಲ್ಲೇ ಹೇಳಬೇಕು ಅಂದರೆ ಮೊದಲನೇ ಬಾರಿ ಏನೋ ಎಲ್ಲ ಕಸ ಕ್ಲೀನ್ ಮಾಡೋಕ್ಕೆ ಅಂತ ನಮ್ಮ ನಗರಸಭೆ ಸದಸ್ಯರು ಬಂದಿದ್ದಾರೆ. ಯಾಕಂದರೆ ಸತತವಾಗಿ ಆಲೆ 3 ದಿನ, ಇವತ್ತು 4 ದಿನ ಆಯಿತು ಅನಿಸುತ್ತೆ, ನಮ್ಮ ಪೌರಕಾರ್ಮಿಕ ನೇರ ನೇಮಕಾತಿ ಆಗಬೇಕು ಅಂತೇಳಿ ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ ಸ್ಟ್ರೈಕ್ ನಡೀತಾ ಇದೆ. ಹಾಗಾಗಿ ಪ್ರತಿಭಟನೆ ಕೂತವ್ರು ಇನ್ನೂ ಯಾರೂ ಬಂದಿಲ್ಲ. ಶಿರಾ ಹಾರ್ಟ್ ಆಫ್ ಸಿಟಿ ಅಂದರೆ ಹೃದಯ ಭಾಗದಲ್ಲಿರೋ ಒಂದು ಬಸ್ ಸ್ಟ್ಯಾಂಡ್, ಭಗವಾನ್ ಪಂಕ್, ಹೂವಿ ಮಾರ್ಕೆಟು, ಕೆ ಎಸ್ ಆರ್ ಟಿ ಸಿ ಪಕ್ಕದಲ್ಲಿ ಅತಿ ಹೆಚ್ಚು ಕಸ ಬಿದ್ದಿತ್ತು. ಸತತ 4 ದಿನ ಕಸ ಬಿದ್ದಿತ್ತು. ಹಂಗಾಗಿ ನಮ್ಮ ಶಿರಾ ನಗರಸಭೆ ಆಗಿರೋ ಎಲ್ಲ ಸದಸ್ಯರು ಇವತ್ತು ಬಂದು ಬೆಳಗ್ಗೆ 5 ಗಂಟೆಯಿಂದನೂ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ನೋಡ ಎಲ್ಲೆಲ್ಲಿ ಕ್ಲೀನ್ ಮಾಡ್ತಾರೆ, ಎಲ್ಲಿ ಕ್ಲೀನ್ ಮಾಡ್ತಾರೆ, ಎಲ್ಲಿ ಮಾಡಲ್ಲ. ಪ್ಲಸ್ ಜೊತೆಗೆ ನಗರಸಭೆ ಅಧಿಕಾರಿಗಳು ಸಮೇತ ಬಂದಿದ್ದಾರೆ. ನಮ್ಮ ಕಮಿಷನರ್ ಸಾಹೇಬರು ಶ್ರೀನಿವಾಸ್ ಸರ್ ಬಂದಿದ್ದಾರೆ, ಪಲ್ಲವಿ ಮೇಡಮ್ ಬಂದಿದ್ದಾರೆ, ಇಂಜಿನಿಯರ್ ಸಾಹೇಬರು ಮತ್ತು ಜಾಫರ್ ಅವರು ಬಂದಿದ್ದಾರೆ, ಎಲೆಕ್ಟ್ರಿಕ್ ಇನ್ಸ್ಪೆಕ್ಟ್ರು ಮತ್ತು ಎಲ್ಲ ಅಧಿಕಾರಿಗಳು ಬಂದು ಕೆಲಸ ಮಾಡ್ತಾಯಿದ್ದಾರೆ. ಪೌರ ಕಾರ್ಮಿಕರು ನೇರ ನೇಮಕಾತಿ ಮಾಡೋರಿಗೂ ಆ ಪ್ರತಿಭಟನೆ ಇಲ್ಲೋರ್ಗೂ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅವ್ರು ಬರೋರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನೋಡೋಣ ಎಲ್ಲೆಲ್ಲಿ ಕ್ಲೀನ್ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ವಿಚಾರ ಸಮನಿ. ನಮ್ಮ ಮೊದಲು ನಗರಸಭೆ ಅಧ್ಯಕ್ಷರು ಮಾತಾಡ್ಸೋಣ. ನಮಸ್ಕಾರ ನಗರಸಭೆ ಅಧ್ಯಕ್ಷ ಅಂಜಿನಪ್ಪರೇ, ಇವತ್ತು ಹೊಸದಾಗಿ ನೀವು ಬಂದ್ಬಿಟ್ಟು ಈಗ ಎಲ್ಲ ನಗರಸಭೆ ಕ್ಲೀನ್ ಮಾಡ್ತಾರೆ, ಇತಿಹಾಸದಲ್ಲೇ ನಮ್ಮ ನಗರಸಭೆ ಕ್ಲೀನ್ ಮಾಡ್ತಿರೋಂಥ ನಮ್ಮ ಸದಸ್ಯರು ಕ್ಲೀನ್ ಮಾಡ್ತಿರೋಂತ ಅನಿಸುತ್ತೆ. ನಮ್ಗೆ ಗೊತ್ತಿದ್ದ ಯಾವತ್ತೂ ಈ ಥರ ಆಗಿರಲಿಲ್ಲ. ಇವತ್ತು ಎಷ್ಟೋ ಸರಿ ಸ್ಟ್ರೈಕ್ಗಳು ಆಗಿದ್ದಾವೆ, ಸುಮಾರು ಸರಿ ಹೊರಗಡೆ ಮಾಡಿದ್ದಾರೆ, ಆದ್ರೂ ಇದುವರೆಗೂ ನಗರಸಭೆ ಸದಸ್ಯರು ಹಿಂದೆ ಯಾವತ್ತೂ ಮಾಡಿಲ್ಲ, ಇವತ್ತಿಂದ ಮಾಡ್ತಾ ಇದ್ದೀರಾ. ನೀವು ಮುಂದೆ ಎಲ್ಲೆಲ್ಲಿ ಕ್ಲೀನ್ ಮಾಡ್ತೀರಾ, ಯಾರು ನಗರಸಭೆ ಯಾವ ಸ್ವಚ್ಛತೆ ಇಕ್ಕಂತಿರ್ತ? ನಮಸ್ಕಾರ. ನಮ್ಮ ಶಿರಾ ನಗರದಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಏನು ಇವತ್ತು ಇಡೀ ರಾಜ್ಯದಲ್ಲಿ ಏನು ತೊಂದರೆ ಆಗಿದೆ, ಹಾಗಾಗಿ ಇವತ್ತು ನೋಡ್ತಾ ಇರ್ಬೋದು 3 ದಿವಸಗಳ ಹಿಂದಿನಿಂದ ಇವತ್ತಿನವರೆಗೆ ಅವರು ಸ್ಟ್ರೈಕ್ ಮಾಡೋಕೆ ಕುಂತಿದ್ದಾರೆ. ಅವರಿಗೆ ಸರ್ಕಾರ ಅವ್ರಿಗೆ ನ್ಯಾಯ ತರಿಸ್ಕೊಡ್ಬೇಕು, ಅವರಿಗೆ ಕಾಯಂ ಮಾಡಬೇಕು, ಅವರಿಗೆ ಕಾಯಂ ಮಾಡಿ ಬೀದಿ ಬಿಡಬೇಕು. ಯಾಕಂದರೆ ಬರೀ 3 ದಿವಸಕ್ಕೆ ನೋಡಿ, ಒಂದು ಜಾಗದಲ್ಲಿದ್ದು ನಮ್ಮ ನಗರಸಭೆ ಸದಸ್ಯರು ಮತ್ತು ಆಯುಕ್ತರು ಬಂದು ನಾವು ತುಂಬಿದ್ದೀವಿ. ಒಂದೇ ಜಾಗದಲ್ಲಿ ಒಂದು ಲೋಡ್ ಆಗಿದೆ. ಹಾಗಾಗಿ ಇನ್ನು ಕೇಂದ್ರ ಬಿಂದುವಾದಂಥ ನಮ್ಮ ತಾಲೂಕಿಗೆ ಏನು ಇದೈತೆ ಬಸ್ ಸ್ಟ್ಯಾಂಡ್ ಇದೆ, ಆ ಬಸ್ ಸ್ಟ್ಯಾಂಡ್ ಹತ್ರ ಇನ್ನು ಅಲ್ಲಿ 2 ಲೋಡ್ ಇದೆ. ಹಾಗಾಗಿ ದಯಮಾಡಿ ನಮ್ಮ ಪೌರ ಕಾರ್ಮಿಕರಿಗೆ ಕಾಯಂ ಮಾಡಿ ಅವರಿಗೆ ಹೊಟ್ಟೆ ತುಂಬುವವರಿಗೆ ಒಂದು ಸ್ವಲ್ಪ ಅನ್ನ ಹಾಕ್ರಿ ಅಂತ ಈ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಆಗಿ ಅವರಿಗೆ ಒಂದು ಒಳ್ಳೆಯದಾಗಲಿ, ಅವ್ರನ್ನ ಕಾಯಂ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನೀವು ಇಡೀ ನಗರದಲ್ಲಿ 31 ವಾರ್ಡ್ ಇರೋದು, 31 ವಾರ್ಡಲ್ಲಿ ಎಲ್ಲ ಕಡೆ ಕ್ಲೀನ್ ಮಾಡ್ತೀರಾ, ಏನು ಮಾಡ್ತೀರಾ? 31 ವಾರ್ಡ್ನಲ್ಲಿ 31 ಜನ ಕೌನ್ಸಿಲ್ರು, ಆ ವಾರ್ಡ್ನಲ್ಲಿ ಕೌನ್ಸಿಲ್ರು ಅವರು ಸ್ವಚ್ಛತೆಗೆ ಅಲ್ಲೇ ಮುಂದಾಗಿದ್ದಾರೆ. ಅವರು ಸಹ ಎಲ್ಲರೂ ಸೇರಿ ನಾವು ಕೈ ಜೋಡಿಸಿ ಅವರೆಲ್ಲ ಒಂದು ಅವ್ರವ್ರ ವಾರ್ಡ್ಗೆ ಸ್ವಚ್ಛತೆ ಪಡಿಸ್ಕೊಳ್ಳೋಕ್ಕೆ ಸಿದ್ಧರಾಗಿದ್ದಾರೆ ಅವರು, ನಮ್ಮ ನಗರಸಭೆ ಸದಸ್ಯರು ಸಹ. ಸರ್, ಈಗ ಮುಂದಿನಿಂದಲೇ ಈ ಪಬ್ಲಿಕ್ಸ್ ಎಲ್ಲ ವೋಟ್ ಹಾಕಿದ್ದಾರೆ, ಹೀಗಾಗಿ ನಗರಸಭೆ ಭಾಳ ಗರೀಜ್ ಆಗಿರ್ತದೆ, ನಗರಸಭೆ ಭಾಳ ಗರೀಜ್ ಆಗಿರ್ತದೆ. ಹಾಗೆ ಪಬ್ಲಿಕ್ಗೆ ಏನು ಹೇಳ್ತೀರಾ ಸರ್? ಮತ್ತೆ
ಪಬ್ಲಿಕ್ ಹೇಳೋದು ಒಂದೇ, ದಯಮಾಡಿ ಅವ್ರಿಗೂ ಸಹ ನಮ್ಮ ಪೌರ ಕಾರ್ಮಿಕರ ಕಷ್ಟ ಸುಖ ಏನಂತ ಗೊತ್ತಿದೆ. ಹಾಗಾಗಿ ನಮ್ಮ ಜನಗಳು ಇವತ್ತು ನಮ್ಮ ನಗರದಲ್ಲಿ ಇವತ್ತಿಗೆ ಸಹ 3 ದಿವಸ ಆತ ಒಂದು ಫೋನ್ ಕರೆ ಇಲ್ಲ. ಯಾಕಂದರೆ ಪೌರ ಕಾರ್ಮಿಕರಿಗೆ ಅವ್ರಿಗೆ ಅವ್ರದ್ದು ಕಷ್ಟ ಏನಂತ ನಮ್ಮ ಜನಗಳಿಗೂ ಗೊತ್ತಿದೆ. ಹಾಗಾಗಿ ಅವರು ಸಹ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಜನಗಳಿಗೆ ಒಂದೇ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಪೌರ ಕಾರ್ಮಿಕರಿಗೆ ಕಾಯಂಗೊಳಿಸೋವರಿಗೆ ಅವ್ರು ಬರಲ್ಲ. ಹಾಗಾಗಿ ನೀವೆಲ್ಲರೂ ಸಹಕರಿಸ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಕಸಗಳು ಹೊರಗಡೆ ಹಾಕ್ಬೇಡ್ರಿ, ಆದಷ್ಟು ಬಾಕ್ಸ್ ಹಾಕಿ ನಗರದ ಸ್ವಚ್ಛತೆಗಾಗಿ ನಮ್ಮ ಜನರು ಎಲ್ಲರೂ ಸಹ ಕೈ ಜೋಡಿಸ್ಬೇಕು. ಏನು ಕಸ ನಮ್ಮ ಪೌರ ಕಾರ್ಮಿಕರು ಬರೋವರೆಗೂ ಕಸವನ್ನು ಒಂದು ಕವರ್ನಲ್ಲಿ ಇಲ್ಲ ಒಂದು ಪುಟ್ಟಿಯಲ್ಲಿ ಇಟ್ಟು ದಯಮಾಡಿ ಅದನ್ನು ಸ್ವಚ್ಛತೆಗೋಸ್ಕರ ಒಂದು ಸೈಡ್ನಲ್ಲಿ ಇಡಬೇಕಂತಂದು ಈ ಸಂದರ್ಭದಲ್ಲಿ ನಮ್ಮ ಜನಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಸಾರ್ವಜನಿಕರಿಗೆ, ಸಮಸ್ತ ನಾಗರಿಕರಿಗೆ ನನ್ನ ನಮಸ್ತೆಯನ್ನು ಹೇಳ್ತಾ, ಕಳೆದ 3 ದಿನಗಳಿಂದ ನಮ್ಮ ನಗರದ ಪೌರ ಕಾರ್ಮಿಕರು, ಮತ್ತು ಪೌರ ಕಾರ್ಮಿಕರು ಒಬ್ಬರೇ ಅಲ್ಲ, ಈಗ ನೀರು ಸರಬರಾಜು ಸಹಾಯಕರು ಮತ್ತು ಆಪ್ರೇಟರ್ಸು, ಅವ್ರು ಏನು ದಿನಗೂಲಿ ನೌಕರರಿದ್ದರು, ಸುಮಾರು 90 ಜನ ಅಷ್ಟು ನೌಕರರು ನಮ್ಮದು ಇಲ್ಲಿ ನೇರಪಾವತಿ ಇರ್ಬೋದು ಅಥವಾ ದಿನಗೂಲಿ ನೌಕರರು ಇರ್ಬೋದು, ಮತ್ತು ಟ್ರ್ಯಾಕ್ಟರ್ ಡ್ರೈವರ್ಸ್ ಇರ್ಬೋದು, ಗುತ್ತಿಗೆ ನೌಕರರು ಇರಬೇಕು, ಇವರೆಲ್ಲರೂ ಸಹ ಕಳೆದ 3 ದಿನಗಳಿಂದ ನಮ್ಮದು ಒಂದು ರಾಜ್ಯವ್ಯಾಪ್ತಿ, ಇಡೀ ರಾಜ್ಯವ್ಯಾಪ್ತಿಯಲ್ಲಿ ಎಲ್ಲ ಪೌರ ಕಾರ್ಮಿಕರು ಮತ್ತು ನೀರು ಸರಬರಾಜು ವಿಭಾಗದವರು ಇವತ್ತು ಎಲ್ಲ ಕೆಲಸಗಳನ್ನು ಸ್ಥಗಿತ ಮಾಡಿ ಇವತ್ತು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ. ಹಲವಾರು ಬೇಡಿಕೆಗಳು ಅವರು ಈಗ ಇಟ್ಟಿದ್ದಾರೆ ಸರ್ಕಾರದ ಮುಂದೆ. ಇದು ಸರ್ಕಾರದ ಹಂತದಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ, ಇದು ನಗರಸಭಾ ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಳ್ಳುವಂಥ ಇಲ್ಲ. ಆದ್ದರಿಂದ ಈಗ ಏನಾಗಿದೆ ಅಂದರೆ, ನಮ್ಮ ಕಳೆದ 3 ದಿನಗಳಿಂದ ಇಡೀ ನಗರ ಗಲೀಜಿಂದ ತುಂಬಿದೆ. ನಮ್ದು ಏನು ಪರ್ಮನೆಂಟ್ ನೌಕರಿದೆ ಅವ್ರ ಥರ ಕೆಲಸ ಮಾಡ್ತಾಯಿವಿ. ಆದರೂ ಸಹ ನಮ್ಮ ಈಗ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸೇರಿ ಇವತ್ತು ನಾವೇ ಒಂದು ದಿವಸ ಈ ಸ್ವಚ್ಛತೆಗೆ ಕೈ ಜೋಡಿಸೋಣ ಅಂತೇಳಿ ಇವತ್ತೆಲ್ಲ ಅವರು ಎಲ್ಲ ಏನೇ ಕೆಲಸಗಳಿದ್ರು ಎಲ್ಲ ಬದಿಗೆ ಓದ್ಕೊಂಡು ಇವತ್ತು ನಮ್ಮ ನೌಕರ ಜೊತೆಗೆ ನಮ್ಮ ಸಿಬ್ಬಂದಿ ಜೊತೆಗೆ ಅವರೇ ಈಗ ಇದೇನು ಕಸ ತೆಗೆಯೋದಂದರೆ ಈಸಿ ಅಲ್ಲ. ಇದು ಒಂದೇ ಇದು ಒಂದು ಈ ಬ್ಲಾಕ್ ಸ್ಪಾಟಲ್ಲಿ ಸುಮಾರು 1 ಟನ್ನಷ್ಟು ಕಸ ಇದೆ. ಈಗ ನಾವು ಬೆಳಗ್ಗೆಯಿಂದ ಇದು ಟನ್ನು ಎಲ್ಲ ಅವರು ಸದಸ್ಯರು ಅಧ್ಯಕ್ಷರು ಅವರ ಸಹಕಾರದೊಂದಿಗೆ ಈಗ ಮಾಡ್ತಾಯಿದ್ವಿ. ಮಂಜೇಶ್ ಅಂತೇಳಿ 30ನೇ ವಾರ್ಡ್ನ ಕೌನ್ಸಿಲರ್ ಸ್ವಾತಿ ಅವರ ಹಸ್ಬೆಂಡ್ ಮಾತಾಡ್ತೇವೆ. ಏನಿವತ್ತು ಪೌರ ಕಾರ್ಮಿಕರು ಸ್ಟ್ರೈಕ್ ಮಾಡ್ತಿದ್ದಾರೆ, ಅದು ಅವರು ಜೀವನೋಪಾಯಕ್ಕಾಗಿ ಏನು ಅವ್ರಿಗೆ ಇವತ್ತು ಸಂಬಳ ಬರ್ತಿದೆ ಭಾಳ ಕಮ್ಮಿ ಇರೋದ್ರಿಂದ ಅವ್ರು ಮಾಡ್ತಿರೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಈ ಸಾರ್ವಜನಿಕರಿಗೆ ಅದನ್ನು ಅರ್ಥ ಮಾಡಿಕೊಂಡು ಕಸ ಎಲ್ಲಂದ್ರಲ್ಲಿ ಎಸೆದಂಗೆ ಅದು ಎಲ್ಲರಿಗೂ ಗೊತ್ತಿರೋದ್ರಿಂದ ಒಂದು ಚೀಲದಲ್ಲೋ ಇನ್ನೊಂದ್ರಲ್ಲೋ ಹಾಕಿ ಕೂಡಿಕೊಂಡು ಒಂದು ಸ್ವಲ್ಪ ದಿನ ಒಂದು 3-4 ದಿನ ತೊಂದರೆ ಆಗ್ಬೋದು. ಆ ತೊಂದರೆನ ನಾವೆಲ್ಲರೂ ಸಹಿಸ್ಕೊಂಡ್ರೆ ನಮ್ಮಿಂದ ಪೌರ ಕಾರ್ಮಿಕರಿಗೆ ಭಾಳ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಮಾತು ಜನತೆ ನಮ್ಮ ವಾರ್ಡಿನ ಜನತೆನೂ ಅಷ್ಟೇ ಭಾಳ ಎಲ್ಲ ನಮ್ಮ ವಾರ್ಡಿನಲ್ಲಿರೋರೆಲ್ಲ ಸ್ವಲ್ಪ ಎಜುಕೇಟೆಡ್ ಇರೋದ್ರಿಂದ ಅವರು ಈ ಸಮಸ್ಯೆ ಅರ್ಥ ಮಾಡಿಕೊಂಡು ಕಸನ ಶೇಖರಣೆ ಮಾಡಿಕೊಂಡ್ರೆ ಸದ್ಯದಲ್ಲಿ ಆದರೆ ನಾಳೆನೇ ನಾವೇ ಒಂದು ಗಾಡಿನ ಬಿಟ್ಟು ಆದಷ್ಟು ಕಸನ ಶೇಖರಣೆ ಮಾಡೋದಕ್ಕೆ ನಾಳೆನೇ ಪ್ರಯತ್ನ ಮಾಡ್ತೀವಿ ಅಂತ. ಪ್ರತಿ ವಾರ್ಡ್ನಲ್ಲೂ ಅದೇ ಅವ್ರವ್ರ ಸದಸ್ಯರು ಏನು ಮಾಡಬೇಕು ಅದು ಮಾಡಬೇಕು. ನಮ್ಮ ವಾರ್ಡಿನಲ್ಲಿ ನಾವು ಏನು ಮಾಡಬೇಕಂದ್ರೆ ನಾಳೆ ಒಂದು ಆಟೋ ಬಿಟ್ಟು ನಾವೇ ಕಸ ಎತ್ತಿಸೋ ಕೆಲಸ ಮಾಡ್ತೀವಿ. ಅದೇ ಸರ್ಕಾರ ಆದಷ್ಟು ಬೇಗ ನಮ್ಮ ಪೌರಕಾರ್ಮಿಕರಿಗೆಲ್ಲ ಪರ್ಮನೆಂಟ್ ಮಾಡಿಬಿಟ್ಟು ಒಂದು ನಮ್ಮ ಒಂದು ಸ್ಟ್ರೈಕ್ನ ಅಂತ್ಯಗೊಳಿಸ್ಬಿಟ್ರೆ ಭಾಳ ಒಳ್ಳೆಯದಾಗುತ್ತೆ. ಭಾಳ ಕಷ್ಟ ಇದೆ ಪೌರಕಾರ್ಮಿಕರು, ನಾವೇ ನೋಡ್ತಾ ಈಗ ಬೆಳಿಗ್ಗೆಯಿಂದ 4:30 ಕೆಲಸ ಮಾಡ್ತೀವಿ, ಬೆಸ್ ಕಷ್ಟ ಐತೆ ಅಂತೇಳಿ ದಯವಿಟ್ಟು ಸರ್ಕಾರ ಇದನ್ನು ಆದಷ್ಟು ಸ್ಟ್ರೈಕ್ನ ಮನವಿ ಮಾಡಿಕೊಂಡು ಪರ್ಮನೆಂಟ್ ಮಾಡಿಕೊಟ್ರೆ ಭಾಳ ಒಳ್ಳೆಯದು ಅಂತ ಸರ್ಕಾರಕ್ಕೆ ಕೇಳ್ಕೊಂತೀವಿ. ನನ್ನ ಅಧ್ಯಕ್ಷರು ಒಂದು 3 ಗಂಟೆ ಹಂಗೆ ಒಂದು ವಾಟ್ಸಪ್ಗೆ ಮೆಸೇಜ್ ಹಾಕ್ತಾರೆ ಎಲ್ಲ ಪಕ್ಷದ ಮುಖಂಡರು ಮತ್ತು ನಗರಸಭಾ ಸದಸ್ಯರು. ಸ್ವಚ್ಛತೆ ಈಗ ಇದೇನು ನೀವೆಲ್ಲ ನೋಡಿರೋದಂಗೆ 3-4 ದಿನದಿಂದ ಸ್ಟ್ರೈಕ್ ನಡೀತಾ ಇದೆ. ಪೌರ ಕಾರ್ಮಿಕರು ನೇರ ನೇಮಕಾತಿ ಮಾಡಬೇಕು ಅಂತೇಳಿ ಅವರು ಇವತ್ತು ಡಿ ಸಿ ಆಫೀಸ್ ಹತ್ರ ಹೋರಾಟ ಮಾಡ್ತಾ ಇದ್ದಾರೆ. ಅದರಿಂದ ಈಗ ಏನು ಕಸ ಇವತ್ತು ಇದೇ ಜಾಗದಾಗ 1 ಟನ್ 1 ಟನ್ ಕಸ ಸುಮಾರು 4-5 ಗಂಟೆಗೆ ಎಲ್ಲ ಸದಸ್ಯರುಗಳು ನಮ್ಮ ಪಕ್ಷದ ಮುಖಂಡರು ಮತ್ತು ಉಗ್ರಶಣ ಅವ್ರು ಬರಬೇಕಾಯ್ತು. ಅವರು ಸ್ವಲ್ಪ ಆರೋಗ್ಯ ಸ್ವಲ್ಪ ಜ್ವರ ಇರೋದ್ರಿಂದ ಇವತ್ತು ಬರೋಕ್ಕಾಗಲಿಲ್ಲ. ಅವರು ನೀನು ಹೋಗು ಅಂತ ಹೇಳಿದ್ರು ನಾವೆಲ್ಲ ಬಂದ್ವಿ. ಇವತ್ತು ಎಲ್ಲ ನೋಡಿರಬೇಕು ಎಷ್ಟು ಸ್ವಚ್ಛತೆ ಮಾಡಿದ್ದಾರೆ. ಹಿಂದೆ ಏನು ಕಸ ರಾಶಿ ಇತ್ತು, ಬಹುಶಃ ಯಾವ ಇತಿಹಾಸದಾಗೆ ಯಾವ ಅಧ್ಯಕ್ಷರು ಬಂದು ಈ ಥರ ಈ ಸ್ಟ್ರೈಕ್ ಇರೋದ್ರಿಂದ ಅಧ್ಯಕ್ಷರು ಮುಂದಾಗಿ ಬಂದು ಈ ಥರ ಎಲ್ಲ ಕಸ ಎಲ್ಲ ಇದು ಮಾಡಿದ್ದಾರೆ ತೆರವು ಮಾಡಿ ತುಂಬಿಸಿದ್ದಾರೆ. ಬಹುಶಃ ಅವರೇ ಟ್ಯಾಕ್ಟ್ರಿ ಓಡಿಸ್ಕೊಂಡು ನೀವು ನೋಡಿರ್ಬೋದು ಮಾಧ್ಯಮದವರು ಅವರೇ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋದರು, ಮುಂದೆ ಬಸ್ ಸ್ಟ್ಯಾಂಡ್ ಹತ್ರ ಹೋದರು ಅವರೇ ಟ್ಯಾಕ್ಟ್ರಿ ಓಡಿಸ್ಕೊಂಡು. ಇದು ಯಾವುದು ಮಾಧ್ಯಮದೊಳಗೆ ಬರಬೇಕು ಅಂತ ಉದ್ದೇಶದಿಂದ ಯಾರು ಮಾಡ್ತಿಲ್ಲ. ಇದು
ಈ ಸ್ವಚ್ಛತೆ ಕಾಪಾಡಬೇಕು. ಮತ್ತು ಸಿರಾ ನಗರದ ಜನತೆಯ ಆರೋಗ್ಯ ದೃಷ್ಟಿಯಿಂದ ಕಸ ಹಿಂಗೆ ಬಿದ್ದರೆ ಮುಂದೆ ಜನಗಳಿಗೆ ಓಡಾಡೋರಿಗೆ ತೊಂದರೆ ಆಗತ್ತೆ, ಇಲ್ಲೆಲ್ಲ ಹಸುಗಳೆಲ್ಲ ಚೆಲ್ಲಾಡಿ ಪೂರ್ತಿ ಬಸ್ಗಳಿಗೆಲ್ಲ ಭಾಳ ತೊಂದರೆ ಆಗತ್ತೆ ಇಲ್ಲಿ ಓಡಾಡೋಕ್ಕು ಅಂತೇಳಿ. ಆದ್ದರಿಂದ ಯಾರು ಮಾಧ್ಯಮ ದೃಷ್ಟಿಯಿಂದ ಬರಬೇಕು ಉದ್ದೇಶದಿಂದ ಯಾರು ಬಂದಿಲ್ಲ, ಅವರು ಅಂಥ ಇದೂ ಇಲ್ಲ, ಬಹುಶಃ ನೋಡಿರ್ಬೇಕು. ಈಗೆಲ್ಲ ಹೋಗಿ ಅಲ್ಲೂ ಇಲ್ಲಿ ಪ್ರಾಮಾಣಿಕವಾಗಿ ಅಲ್ಲೂ ತೆಗಿತಾ ಇದ್ದಾರೆ, ಎಲ್ಲ ಒಂದು 10 ನಿಮಿಷ ಫೋಟೋ ತೆಗೆಸ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗೋ ದೃಷ್ಟಿಯಿಂದ ಇಲ್ಲ. ಇದು 1 ಟನ್ ಕಸನೂ ತುಂಬಿದ್ದಾರೆ, ಇಲ್ಲಿರೋ ಜನಗಳಿಗೂ ಗೊತ್ತಿದೆ, ಅಲ್ಲಿ ಅಲ್ಲೂ ತೆಗಿತಾ ಇದ್ದಾರೆ ಅಧ್ಯಕ್ಷರು ಹೋಗಿ. ಭಾಳ ಇದು ಶ್ಲಾಘನೀಯ ವಿಷಯ. ಇನ್ನು ಆ ಏರಿಯಾದಾಗೆ ಸದಸ್ಯರುಗಳು ಮತ್ತು ಕೆಲವರು ಸಂಘ ಸಂಸ್ಥೆಗಳು ಸೇರಿಕೊಂಡು ಮುಂದಿನ ಏನೆಲ್ಲ ಡಿಲೇ ಆಯಿತು ಅಂದರೆ, ಇದೇ ಥರ ಪೌರ ಕಾರ್ಮಿಕರದ್ದು ಏನಾದರೂ ಡಿಲೇ ಆಯಿತು ಅಂದರೆ ಇದು ಅವರೂ ಕೆಲವರೆಲ್ಲ ಸೇರಿಕೊಂಡು ಕ್ಲೀನ್ ಮಾಡಬೇಕು ಅಂತ ಉದ್ದೇಶ ಇದೆ, ಮತ್ತು ಒಳ್ಳೆಯ ಉದ್ದೇಶ ಇದು. ಮತ್ತು ಆ ಪೌರ ಕಾರ್ಮಿಕರಿಗೆ ನೇರ ನೇಮಕ ಮಾತು ಮಾಡಿದ್ರೇ ಅವರು ಭಾಳ ಜೀವನ ನಡೆಸೋದು ಭಾಳ ಕಷ್ಟ ಇದೆ. ಇವತ್ತು ಡೈಲಿ ವೇಜಸ್ ಮೇಲೆ ದಿನ ಜೀವನ ನಡೆಸೋದು ಕಷ್ಟ ಇದೆ. ಅವ್ರಿಗೂ ಸರ್ಕಾರಕ್ಕೆ ಏನು ಮನವಿ ಮಾಡೋದೆ, ಅತಿ ತುರ್ತವಾಗಿ ಅವ್ರಿಗೆ ನೇಮಕಾತಿಗೆ ಒಂದು ಭರವಸೆ ನೀಡಿ ಮುಂದಿನ ದಿನದೊಳಗೆ ಒಂದು ಬಜೆಟ್ ಇತ್ತಂದು ಅವ್ರಿಗೆ ಅಧಿವೇಶನದಾಗೆ ಅವ್ರಿಗೆ ನೇರ ನೇಮಕಾತಿ ಮಾಡಿಕೊಡ್ಬೇಕಂತ ತಮ್ಮ ಸರ್ಕಾರದ ವಿನಂತಿ ಮಾಡಿ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ ಅಧ್ಯಕ್ಷರು. ಅವ್ರಿಗೂ ನಾನು ವಂದನೆಗಳನ್ನ ಹೇಳ್ತಾ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. 4ನೇ ವಾರ್ಡಿನ ತ್ರಿವೇಣಿ ಬುಕ್ ಅಂತಾದ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಏಕೆಂದರೆ ನಾನು ಒಬ್ಬ ಪೌರ ಕಾರ್ಮಿಕ ಕುಟುಂಬದಿಂದ ಬಂದಿರತಕ್ಕಂಥವನು. ಪೌರ ಕಾರ್ಮಿಕರ ಕಷ್ಟ ಕಾರ್ಪಣ್ಯಗಳನ್ನು ನಿಜವಾಗಿ ಸರ್ಕಾರ ಮನದಟ್ಟು ಮಾಡಿಕೊಳ್ಬೇಕು. ಏಕೆಂದರೆ ನಗರದ ಸ್ವಚ್ಛತೆ ಮಾಡಬೇಕು ಅಂದರೆ ಪೌರ ಕಾರ್ಮಿಕರು ಬೇಕು, ಆದರೆ ಅವರ ಜೀವನ ಮಟ್ಟವನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ. ಇದು ನಾವು ಖಂಡಿಸ್ತೀವಿ. ಏಕೆಂದರೆ ಮೂಲ ನಗರದ ಶಿಲ್ಪಿಗಳು ಯಾರಾದರೂ ಇದ್ದರೆ ಇವತ್ತು ನಾವು ಖಂಡಾಘೋಷವಾಗಿ ಹೇಳ್ಬೋದು, ಆ ಪೌರ ಕಾರ್ಮಿಕರು ಮಾತ್ರ. ಬೇರೆಯವರು ಯಾರೂ ಸಮೇತ ಬಂದು ನಗರವನ್ನು ಸ್ವಚ್ಛ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪೌರ ಕಾರ್ಮಿಕರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇದನ್ನು ಗಮನರಿಸಿಕೊಂಡು ಸರ್ಕಾರ ಅವರ ಜೀವನ ನಿರ್ವಹಣೆಗೆ ಮತ್ತು ಅವರ ಸುಭದ್ರತೆಗೆ ಅವ್ರಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋದ್ರ ಮೂಲಕವಾಗಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ನಟರಾಜು, ಮಾಜಿ ನಗರಸಭಾ ಸದಸ್ಯರು. ಶಿರಾ ನಾಗರಿಕರಿಗೆ ಮನವಿ ಏನೆಂದರೆ, ಈಗ ನಮ್ಮ ಶಿರಾ ನಗರಸಭೆಯ ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿರೋದ್ರಿಂದ ಈ ಸ್ವಚ್ಛತೆ ಬಗ್ಗೆ ತುಂಬ ಅನಾನುಕೂಲ ಆಗಿದೆ. ಅದಕ್ಕೋಸ್ಕರ ಈಗ ಎಲ್ಲ ನಗರಸಭಾ ಸದಸ್ಯರು ಮತ್ತು ಎಲ್ಲ ಪಕ್ಷ ರಾಜಕೀಯ ಮುಖಂಡರುಗಳು ಸೇರಿ ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಶಿರಾ ಜನತೆ ನಾಗರಿಕರು ನಮಗೆ ಸಹಕಾರ ಕೊಡಬೇಕು. ಕಸ ಎಲ್ಲೆಂದರಲ್ಲೇ ಹಾಕಿ ನಗರದ ಸ್ವಚ್ಛತೆನ ಹಾಳು ಮಾಡದಂತೆ ಇವರು ಪೌರಕಾರ್ಮಿಕರ ಅನಿರ್ದಿಷ್ಟಾವಧಿ ಸಾಮಾನ್ಯವಾಗಿ ಇವತ್ತು ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸರ್ಕಾರದವರು ಅವರ ಬೇಡಿಕೆಗಳನ್ನೆಲ್ಲ ಈಡೇರಿಸಿ ಅವರು ಮತ್ತೆ ಮರಳಿ ಕೆಲಸ ಮಾಡಲು ಬರಲಿ ಅಂತ ಆಶಿಸ್ತ ನನ್ನ 2 ಮಾತು ಮುಗಿಸ್ತೀನಿ. ಶಿರಾದ ಎಲ್ಲ ನಗರಸಭಾ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದ ಅಂಬುಜಾಕ್ಷಿ ನಟರಾಜು ಮತ್ತು ಎಲ್ಲ ಪಕ್ಷದ ರಾಜಕೀಯ ಮುಖಂಡರುಗಳ ನೇತೃತ್ವದಲ್ಲಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಶಿರಾ ಜನತೆ ಇದಕ್ಕೆ ಸಹಕಾರ ನೀಡ್ತಾ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿ ತಮ್ಮಲ್ಲಿ ಮನವಿ. ನನ್ನ ಹೆಸರು ಮೊಹಮ್ಮದ್ ಸಫೀರ್ ಅಂತೇಳಿ, ಆತ್ಮನ್ಯ ವಾರ್ಡ್ ಕೌನ್ಸಿಲರು. ನಾನು ತುಂಬ ಖುಷಿ ಆಗ್ತದೆ, ಬೆಳಿಗ್ಗೆ 4 ಗಂಟೆಯಿಂದ ನಾವು ಬಂದು ಬಸ್ ಸ್ಟ್ಯಾಂಡ್ನಾಗೆ ಪೆಟ್ರೋಲ್ ಬಂಕ್ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನಾವು ಸ್ವಂತ ನಮ್ಮ ಕೈಯಿಂದ ಎಲ್ಲ ಕೌನ್ಸಿಲರ್ಗಳು ನಾವು 31 ವಾರ್ಡ್ ಕೌನ್ಸಿಲರ್ ಎಲ್ಲ ಸೇರಿಸಿ ಈಗ ನಮ್ಮ ಅಧ್ಯಕ್ಷರು 20 ವರ್ಷದಿಂದ ಯಾರು ಮಾಡಿಲ್ಲ, ನಮ್ಮ ಅಧ್ಯಕ್ಷರು ಬಂದು ಮುಂದೆ ನಿಂತು ನಮಗೆಲ್ಲ ಕರೆಸಿ ಶಿರಾದಲ್ಲಿ ಅಚ್ಚುಕಟ್ಟಾಗಿರಲಿ ಕೆಲಸ ಮಾಡೋದಿಲ್ಲ, ಅವರೆಲ್ಲ ಇಷ್ಟಕ್ಕೆ ಹೋಗಿದ್ದಾರೆ. ಅವ್ರಿಗೂ ದೇವರು ಅವ್ರಿಗೆ ಅನುಕೂಲ ಆಗಲಿ, ಸರ್ಕಾರ ಅವ್ರಿಗೆ ಸೌಲಭ್ಯ ಮಾಡಿಕೊಳ್ಳಿ. ಯಾಕಂದರೆ ಅವರಿಲ್ಲ ಅಂದರೆ ಶಿರಾ ಏನಾಗುತ್ತೆ ಅಂತ ನೀವು ನೋಡಿ ಈಗ ಕಣ್ಣಿಂದ ನೋಡ್ಬೋದು ಶಿರಾ ಏನಾಗುತ್ತೆ ಅಂತ. ಅವರಿಲ್ಲ ಅಂದರೆ ಶಿರಾ ನೋಡ್ಕೊಂಬಲ್ಲ ಯಾರು ಇರಲ್ಲ. ಈಗ ನಾವೇ ಬಂದು ಕೆಲಸ ಮಾಡ್ತೀವಿ ಅಂದರೆ ನಮಗೆ ಒಂಥರ ಇದಾಗುತ್ತೆ. ನಾವು ಸುಮಾರು ಬೆಳಗ್ಗಿಂದ 5 ಗಾಡಿ ಕಸ ತುಂಬಿದ್ದೀವಿ ನಾವೇ ಬಂದು. ಬೇಗ ಅವ್ರಿಗೆ ಅನುಕೂಲ ಆಗಿ ಅವ್ರು ಬರಲಿ, ನಾಳೆಯಿಂದ ಬಂದು ಕೆಲಸ ಮಾಡಲಿ ಅಂತೇಳಿ. ನನ್ನ ಹೆಸರು ನರೇಂದ್ರ ಅಂತೇಳಿ, ನಗರಸಭೆ ನಾಮಿನಿ ಸದಸ್ಯರು. ಪೌರ ಕಾರ್ಮಿಕರ ಈಗ ಏನು ಅನಿರ್ದಿಷ್ಟಾವಧಿ ಮುಷ್ಕರ ನಡೀತಾ ಇದೆ. ಈಗ ಶಿರಾನಗರದಲ್ಲಿ ಎಲ್ಲಂದ್ರಲ್ಲೇ ಕಸ ಬಿದ್ದು 2 ದಿವಸದಿಂದ ನಾರ್ತಾ ಇತ್ತು. ಈಗ ನಾವೆಲ್ಲ ನಗರಸಭಾ ಸದಸ್ಯರು ಮತ್ತು ನಾಮಿನಿ ಸದಸ್ಯರು ಬೆಳಗಿನ ಜಾವ 4:30 ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇವ್ರದ್ದು ಅನಿರ್ದಿಷ್ಟಾವಧಿ ಯಾವತ್ತು ಮುಗಿಯುತ್ತದೆ ಅಲ್ಲಿವರೆಗೂ ನಾವು ಎಲ್ಲರೂ ನಗರಸಭಾ ಸದಸ್ಯರು ಎಲ್ಲರೂ ಸೇರಿಕೊಂಡು ಈ ನಗರದ ಸ್ವಚ್ಛತೆ ಮಾಡ್ತಾಯಿದ್ದೀವಿ. ಸರ್ಕಾರ ಆದಷ್ಟು ಬೇಗ ಅವ್ರದ್ದು ಏನು ಮನವಿ ಇದೆ, ಅವ್ರದ್ದು ಏನು ಬೇಡಿಕೆ ಇದೆ, ಅದನ್ನು ಬೇಗ ಈಡೇರಿಸಿ
ಎಲ್ಲ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ನಗರನೂ ಬೇಗ ಸ್ವಚ್ಛತೆ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ವಾರ್ಡ್ ನಂಬರ್ 9 ಸದಸ್ಯರು, ನಾನು ಸರ್ಕಾರಕ್ಕೆ ದಯಮಾಡಿ ಮನವಿ ಮಾಡ್ತೀನಿ. ಏನು ಇವತ್ತು ನಮ್ಮ ಪೌರ ಕಾರ್ಮಿಕರ ಬೇಡಿಕೆ ಏನಿದೆ, ಈ ಕೂಡಲೇ ಅವರ ಬೇಡಿಕೆಗಳನ್ನು ಆದಷ್ಟು ಈ ಒಂದು 24 ಗಂಟೆಯಲ್ಲಿ ತಾವು ಸರ್ಕಾರ ಒಂದು ನಿರ್ಧಾರ ಕೈಗೊಂಡು ಅವರು ಭವಿಷ್ಯವನ್ನು ರೂಪಿಸಿ ನಗರದ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತೀನಿ ಸರ್.